ಎಲ್ಲರಿಗೂ ನಮಸ್ಕಾರ. ಈ ರಾಜ್ಯದ ಸಮಸ್ತ ಒಕ್ಕಲಿಗ ಕುಲ ಬಾಂಧವರಿಗೆ ಪರಮ ಪೂಜ್ಯ ಜಗದ್ಗುರುಗಳು ಆದಂತಹ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಗಳನ್ನು ನೆನೆಯುತ್ತಾ ಅವರ ಆಶೀರ್ವಾದದೊಂದಿಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಪರಮ ಪೂಜ್ಯರನ್ನು ನೆನೆದು ನಮಸ್ಕಾರ ಮಾಡುತ್ತಾ ಆತ್ಮೀಯ ಒಕ್ಕಲಿಗ ಬಂಧುಗಳೇ, ಇದೇ 12ನೇ ತಾರೀಕು ಅಂದರೆ ನಾಳೆ ಭಾನುವಾರ ನಡೆಯಲಿರುವ ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಅಂದರೆ ನಮ್ಮ ನೆಲಮಂಗಲದ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ಒಂದು ಚುನಾವಣೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಮಲ್ಲಿಗೆ ಬಂದಂತಹ ಅಭ್ಯರ್ಥಿಗಳು ನಮ್ಮನ್ನು ಭೇಟಿ ಮಾಡಿದಾಗ ನಮ್ಮ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಸಮಿತಿಯ ಎಲ್ಲ 25 ಜನ ಸದಸ್ಯರು ಸೇರಿ ನಾವು ತೀರ್ಮಾನವನ್ನು ಮಾಡಿ 15 ಜನ ಅಭ್ಯರ್ಥಿಗಳಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ನಾವು ಕೊಟ್ಟಿದ್ದೇವೆ. ಸಂಪೂರ್ಣ ಬೆಂಬಲವನ್ನು ಕೊಡುವುದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಮತ್ತು ಹೋಬಳಿ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಟ್ರಸ್ಟ್ನ 15 ಜನ ಸದಸ್ಯರು ಸುಮಾರು 3 ತಂಡಗಳಾಗಿ ಪ್ರವಾಸವನ್ನು ಮಾಡಿ ಈ ಅಭ್ಯರ್ಥಿಗಳಲ್ಲಿ ನಮೂದಿಸಿರುವ ಅಭ್ಯರ್ಥಿಗಳ ಪರವಾಗಿ ಮತವನ್ನು ಯಾಚನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಉತ್ತಮ ಭರವಸೆಯನ್ನು ನೀಡಿದರೆ ಈ ತಂಡಕ್ಕೆ ಶುಭವಾಗಲಿ. ಹಲವಾರು ಉತ್ತಮ ಕಾರ್ಯಗಳನ್ನು ನೀವು ಮಾಡಿದ್ದೀರಿ. ನಾವು ಕೂಡ ಈ ಒಂದು ತಂಡಕ್ಕೆ ಯಾವುದೇ ರಾಜಕೀಯವಿಲ್ಲದೆ ಯಾವುದೇ ಪಕ್ಷವಿಲ್ಲದೆ ಕೇವಲ ಒಕ್ಕಲಿಗರ ಸಂಘದ ಚುನಾವಣೆಯನ್ನು ಒಕ್ಕಲಿಗರ ಸಂಘದ ಒಕ್ಕಲಿಗ ಬಂಧುಗಳ ಚುನಾವಣೆಯೆಂದೇ ಪರಿಗಣಿಸಿ ಎಲ್ಲರೂ ಕೂಡ ಈ ಚುನಾವಣೆಯನ್ನು ಶಾಂತಿಯುತವಾಗಿ ಮಾಡೋಣ ಅಂತ 100 ಬಂಧುಗಳು ನಮಗೆ ಹೇಳಿದರೆ ಸಲಹೆಯನ್ನು ಕೂಡ ನೀಡಿದರು. ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ 2016ನೇ ಇಸವಿಯಿಂದ ಕೂಡ 14ನೇ ಇಸವಿಯಿಂದ ಕೂಡ ಹಲವಾರು ಸಾಮಾಜಿಕ ಕೆಲಸಗಳನ್ನು ಒಕ್ಕಲಿಗರ ಸಮುದಾಯದ ನಡುವೆ ಮಾಡ್ಕೊಂಬಂದಿದೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಏನಂತ ಹೇಳಿದ್ರೆ ನಾವು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ. ಆ ಪ್ರತಿಭಾ ಪುರಸ್ಕಾರ ನೀಡುವ ವಿಶೇಷತೆ ಏನಂತ ಹೇಳಿದ್ರೆ ಪರಮ ಪೂಜ್ಯ 3 ಜನ ಸ್ವಾಮೀಜಿಗಳನ್ನು ವೇದಿಕೆಗೆ ಆಹ್ವಾನ ಮಾಡಿ ಯಾರು ಕೂಡ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದರೂ ಸಹಿತ ಆ ವೇದಿಕೆಯನ್ನು ಏರದೆ ವೇದಿಕೆಯನ್ನು ಅಲಂಕರಿಸದೆ ನಿಸ್ವಾರ್ಥದಿಂದ ನಮ್ಮ ಸಮುದಾಯದ ಮಕ್ಕಳಿಗೆ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಆಶೀರ್ವಾದವನ್ನು ಮಾಡಿಸಿ ಸಮುದಾಯದ ಅತ್ಯುನ್ನತ ಪದವಿಯಲ್ಲಿರುವ ಸಾಧನೆಗೈದ ಗಣ್ಯರನ್ನು ಆ ಕಾರ್ಯಕ್ರಮಕ್ಕೆ ಕರೆಸಿ ಆ ಗಣ್ಯರಿಂದ ಅವರಿಗೆ ಹಿತ ನುಡಿಗಳನ್ನು ಹೇಳಿ ಅವರಿಂದ ಸನ್ಮಾನವನ್ನು ಮಾಡಿಸಿ ಸುಮಾರು 3-4 ಸಾವಿರ ವಿದ್ಯಾರ್ಥಿಗಳಿಗೆ ಇದುವರೆಗೂ ಕೂಡ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮಾಡಿದ್ದೇವೆ. ಈ ದಿನ ಕೂಡ ಹಲವಾರು ಪ್ರತಿಭಾ ಪುರಸ್ಕಾರ ಪಡೆದಂಥ ವಿದ್ಯಾರ್ಥಿಗಳು ಅದನ್ನು ಸ್ಮರಿಸಿಕೊಂಡು ಈ ನಿಮ್ಮ ತಂಡಕ್ಕೆ ಒಳ್ಳೆಯದಾಗಲಿ, ಇನ್ನೂ ಕೂಡ ಯಶಸ್ಸು ಸಿಗಲಿ, ನಮ್ಮ ನೆಲಮಂಗಲದಲ್ಲಿ ಆಗಬೇಕಾಗಿರುವ ಇನ್ನೂ ಹಲವಾರು ಕಾರ್ಯಕ್ರಮಗಳು ನಿಮ್ಮ ಮೂಲಕ ಆಗಲಿ ಎನ್ನುವ ಒಂದು ಆಶಯ ಮತ್ತು ಭರವಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ 19ನೇ ತಾರೀಕು ನಾಳೆ ಬರುವಂತಹ ಭಾನುವಾರ ಪ್ರತಿಭಾ ಪುರಸ್ಕಾರವನ್ನು ವಿದ್ಯಾರ್ಥಿಗಳಿಗೆ ಈ ಬಾರಿ ಕೂಡ ನಮ್ಮ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಯೋಜನೆಯನ್ನು ಮಾಡಿದ್ವಿ. SSLC ಮತ್ತು PEC ಪರ್ಸೆಂಟ್ಗೂ ಅಧಿಕ ಅಂಕಗಳನ್ನು ತೆಗೆದ ಸಮುದಾಯದ ವಿದ್ಯಾರ್ಥಿಗಳು ಈಗಾಗಲೇ ಅವರಿಗೆಲ್ಲರೂ ಕೂಡ ವಿಷಯವನ್ನು ತಿಳಿಸಿದ್ದೇವೆ. ಪೂಜ್ಯ ಸ್ವಾಮೀಜಿಗಳಿಗೂ ಕೂಡ ವಿಚಾರವನ್ನು ಮುಗಿಸಿದ್ದೇವೆ. ಆ ಸಂಬಂಧವಾಗಿಯೂ ನಾವು ಪ್ರತಿ ಹೋಬಳಿಗಳಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳ ಜೊತೆ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾನು ಎಲ್ಲ ಬಂಧುಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ, ಈ ಚುನಾವಣೆಯನ್ನು ನಾವೆಲ್ಲರೂ ಕೂಡ ಶಾಂತಿಪ್ರಿಯವಾಗಿ ಶಾಂತಿಯುತೆಯಿಂದ ಚುನಾವಣೆಯನ್ನು ಮಾಡೋಣ. ಹಾಗೂ 19ನೇ ತಾರೀಕು ನಮ್ಮ ಸಮುದಾಯದ ಕಾರ್ಯಕ್ರಮ, ನಮ್ಮ ಮಕ್ಕಳ ಕಾರ್ಯಕ್ರಮ, ನಮ್ಮ ವಿದ್ಯಾರ್ಥಿಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡುವಂತಹ ಕಾರ್ಯಕ್ರಮ ಪೂಜ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹಾಗೂ ನಮ್ಮ ತಾಲೂಕಿನ ಎಲ್ಲ ಒಕ್ಕಲಿಗ ಬಂಧುಗಳ ನೇತಾರರ ಮುಖಂಡರ ಸಹಕಾರದಿಂದ ನಡೀತಾ ಇದೆ. ಅದಕ್ಕೆ ನಾವು ಜಸ್ಟ್ ಒಂದು ಜಾಯಿಂಟ್, ಒಂದು ಬ್ರಿಡ್ಜ್ ಆಗಿ ನಮ್ಮ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕೆಲಸ ಮಾಡ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಎಲ್ಲರಲ್ಲೂ ನಾನು ಕೈ ಮುಗಿದು ಟ್ರಸ್ಟ್ನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯವರ ಪರವಾಗಿ ನಾನು ಮತ್ತೊಮ್ಮೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಕೇಳ್ಕೊತಾ ಇದ್ದೇನೆ. ನಮಸ್ಕಾರ. ವೈಭವ್ ನೇತ್ರಾಲಯ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಉಚಿತ ನೇತ್ರ ತಪಾಸಣೆ ಹಾಗೂ 60 ವರ್ಷದೊಳಗಿನ ನಾಗರಿಕರಿಗೆ %50 ರಿಯಾಯಿತಿ ದರದಲ್ಲಿ ನೇತ್ರ ತಪಾಸಣೆ ಮತ್ತು ಎಲ್ಲ ರೀತಿಯ ಕನ್ನಡಕಗಳ ಹಾಗೂ ನೇತ್ರ ಶಸ್ತ್ರ ಚಿಕಿತ್ಸಾ ವೆಚ್ಚಗಳ ಮೇಲೆ ಆಕರ್ಷಕ ರಿಯಾಯಿತಿಯನ್ನು ನೀಡಲಾಗುತ್ತಿದೆ. ಮಾಗಡಿಯಿಂದ ಆಚೆ ಬೆಳಗೋಡಿ ಅಲ್ಲಿಂದ ಬಂದು ಕಣ್ಣು ಆಪರೇಷನ್ ಮಾಡಿಸಿದ್ವಿ, ಕ್ಲೀನ್ ಆಗಿದೆ, ನಮಗೆ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ.
ಆ ಚಿಕಿತ್ಸೆ ಕೊಟ್ಟಿದ್ರೆ ಹಿಂಗ್ ಮಾಡ್ತವ್ರೆ ನಂಗೆ ಕಾಣ್ಲಿಲ್ಲ, ಅದರಿಂದ ತುಂಬಾ ಒಳ್ಳೇದಾಯ್ತು. ಚೆನ್ನಾಗಿದ್ದೀವಿ ಸರ್, ಏನು ತೊಂದರೆ ಇಲ್ಲ. ನಮ್ಮಂತ ಬಡವರು ಇಲ್ಲಿ ನಮ್ಮ ರೋಗ ನಿವಾರಣೆ ಮಾಡ್ಕೋಬಹುದು. ಭೇಟಿಯ ಸಮಯ ಬೆಳಿಗ್ಗೆ 10 ರಾತ್ರಿ 8 ಸಂಪರ್ಕಿಸಬೇಕಾದ ವಿಳಾಸ: ಸಾಯಿ ಕೇಶವ ಬಿಲ್ಡಿಂಗ್, 6 ಟಿಬಿ ಬಸ್ ನಿಲ್ದಾಣದ ಹತ್ತಿರ, ಮಧು ಮೆಡಿಕಲ್ಸ್ನ 1 ಮಹಡಿ, ಬಿಎಚ್ ರಸ್ತೆ, ಸುಭಾಷ್ ನಗರ, ನೆಲಮಂಗಲ. ಮೊಬೈಲ್ ಸಂಖ್ಯೆ 0802727267 ಮತ್ತು 8867456789. ಕಣ್ಣುಗಳು ಅತ್ಯಮೂಲ್ಯವಾಗಿದ್ದು ನಿರ್ಲಕ್ಷ್ಯ ಬೇಡ. ಕಣ್ಣುಗಳ ಆರೈಕೆ ಮತ್ತು ಮುತುವರ್ಜಿ ಬಹಳ ಮುಖ್ಯ.